ಇತ್ತೀಚೆಗಷ್ಟೇ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡು ಲೋಕಾರ್ಪಣೆಗೊಂಡಿರುವಂತಹ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಯೋಜಿಸಿದಂತಹ ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತದಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದು ಬಹಳ ಶ್ರದ್ಧೆಯಿಂದ ಆಚರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಇಂದು ಬೆಳಗ್ಗೆ ವರಮಹಾಲಕ್ಷ್ಮಿ ವ್ರತಾಚರಣೆಯ ಅಂಗವಾಗಿ ಸಾಮೂಹಿಕ ಕುಂಕುಮಾರ್ಚನೆಯ ಸೇವೆಯು ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ನಡೆಯಿತು. ಕಲಶ ಪ್ರತಿಷ್ಠಾಪನೆಯಾದ ಬಳಿಕ ಮಧ್ಯಾಹ್ನ ಮಹಾಪೂಜೆಯೊಂದಿಗೆ ವರಮಹಾಲಕ್ಷ್ಮಿ ಪೂಜೆ ಸಂಪನ್ನಗೊಂಡಿತು. ನೆರೆದಿದ್ದಂತಹ ಭಕ್ತಾಭಿಮಾನಿಗಳಿಗೆ ಪೂಜಾ ಪ್ರಸಾದವನ್ನು ವಿತರಿಸಲಾಯಿತು. ಪೂಜೆಗೆ ಆಗಮಿಸಿದ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಮೊಗವೀರ ಸಮಾಜ ಬಾಂಧವರು ನೂರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾದರು.
ಯಾನ್ಲ ವಚ್ಚಿ ಸಾಧಾರಣ 20 ವರ್ಷಗಳಿಂಚಿ ವರಮಹಾಲಕ್ಷ್ಮಿ ಅಂತೆಲ್ಲ ಎಲ್ಲರನ್ನ ಆಚರಿಸೊಂದಿರಲಿಲ್ಲ. ಅಂಚೆ ಬರ್ತಿನ ಮಹಿಳೆಯರಿಗೆ ದಾಗಿನ ಕೊಡ್ದು ಆ ಪೂಜೆದ ಪ್ರಸಾದ ನಕಲೆ ಕೊರೋದಿಲ್ಲ. ಅಂಚೆನೆ ಇಂಕಲ್ಲ ಬೇತ ಈಗ ಸಂಸದ ಮುಖಾಂತರ ಇಂಕ ಬೇತ ಬೇತ ಕೊಡಿಕ್ಲ ಹೋದು ಭಾಗವಹಿಸೋದಿಲ್ಲ. ಒಂದೇ ಇಂಕಲಿಗೆ ಈ ಮಹಾಲಕ್ಷ್ಮಿ ದೇವಸ್ಥಾನದ ವತಿಯಲ್ಲಿ ಮಲ್ಪುನ ಈ ಪೂಜೆನು ಇಂಕ ನಿಜವಾದ ಭಾರಿ ಖುಷಿಯಲ್ಲಿ ಇಂಕ ಆಚರಿಸೋದಿಲ್ಲ. ಇಂಥ ಇಂಕ ಇಲ್ಲಾಡಿದ ಕಾಲ ಮತ್ತೊಂದು ಜ ಪೂರ ಸಾರ್ವಜನಿಕವಾದ ಆಯ್ತು ಪ್ರಭಾವ ಮಸ್ತ ಉಂಟು. ಸಿಂಗಲ್ ಮಲ್ಪಿಟ್ಟಿಲ್ಲ ಈ ಸಾರ್ವಜನಿಕ ಪೂಜೆಗೆ ಮಸ್ತ ಮಹತ್ವ ಉಂಟು ಪಡೆದೇ ತಿಳಿಯುವಂತ ಅಜಪ್ಪನ ಮಾತ್ರ ಪೂಜೆ ನಕಲಿಗೆ ಈ ಪೂಜೆ ಭಾಗವಹಿಸಿದೆ ಅನುವು ಮಲ್ಪಿಕೊಳ್ತಾರೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣದ ಬಳಿಕದ ಶುಭ ಪ್ರಥಮ ಪ್ರೋಗ್ರಾಮ್ ಇದು ಮಹಾಲಕ್ಷ್ಮಿ ವ್ರತ. ಇಲ್ಲಿ ನಾವು ಸಾಧಾರಣ 3,000 ಜನ ಹಿಮಂಗಲ ಪೂಜೆಗೆ ವ್ಯವಸ್ಥೆ ಮಾಡಿದ್ದೇವೆ. 3,000 ಜನಕ್ಕಿಂತ ಜಾಸ್ತಿ ಜನ ಇಲ್ಲಿ ಬಂದಿದ್ದು ಈಗಾಗಲೇ ದೇವಸ್ಥಾನದಲ್ಲಿ ಸುಮಾರು 10,000-12,000 ಜನರಿಗೆ ಅನ್ನಸಂತೆ ವ್ಯವಸ್ಥೆ ಮಾಡಿದ್ದೇವೆ. ಈಗಾಗಲೇ ಜನ ನಿರೀಕ್ಷೆಗೆ ನಿಯುಕ್ತ ಜನ ಬರ್ತಾಯಿದ್ದಾರೆ. ಮಹಾಲಕ್ಷ್ಮಿ ವ್ರತದ ಈ ಪೂಜೆಯನ್ನು ಯಶಸ್ವಿಯಾಗಿ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿ ನಿರ್ವಹಿಸಿದೆ. ಈ ಕಾರ್ಯಕ್ರಮ ನಿರೀಕ್ಷೆಗೆ ಮೀರಿ ಯಶಸ್ಸನ್ನು ಕಂಡಿದೆ. ಈ ವ್ಯವಸ್ಥೆಯನ್ನು ನಮ್ಮ ದಕ್ಷಿಣ ಮಾಜಿ ಮಂಗಳ ಮಾಜಿ ಸಂಘದ ಅಧ್ಯಕ್ಷರಾದ ಜಯಸಿಕೋಟೆನವರು, ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾದ ಪ್ರಫೆಸರ್ ಸಾಲೆಯನ್ನವರು ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕರಾದ ಡಾಕ್ಟರ್ ಜೀಶಂಕರ್ ಅವರ ಮಾರ್ಗದರ್ಶನದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪ್ರಧಾನಾರ್ಚಕರಾದ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಎಲ್ಲ ಪೂಜೆ ವಿಧಿ ವಿಧಾನಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ನಾವು ಮಹಾಪೂಜೆ ಅಂತ ನಾವು ದೇವಸ್ಥಾನದಿಂದ ಕರೆಬಿಟ್ಟಿದ್ದೇವೆ. ಎಲ್ಲರಿಗೂ ಕೂಡ ಮಹಾಮಂಗಲಯದ ಮಹಾಲಕ್ಷ್ಮಿ ಸರ್ವ ಸರ್ವರೀತಿಯಲ್ಲಿ ಅನುಗ್ರಹಿಸಲು ನಮ್ಮ ದೇವಸ್ಥಾನದಿಂದ ಪ್ರಾರ್ಥಿಸ್ತೇವೆ.